ನೆಕ್ಸ್ಟ್ ಹಳಿಯಾಳದಲ್ಲಿ ಬಿಜೆಪಿ ಕಾಂಗ್ರೆಸ್ ಫೈಟ್ ನೀವು ಗಮನಿಸ್ತಾ ಇದ್ದೀರಿ. ದೇಶಪಾಂಡೆ ಮತ್ತು ಸುನಿಲ್ ಹೆಗಡೆ ನಡುವೆ ಜಿದ್ದಾಜಿದ್ದಿನ ಅಖಾಡ ಈ ಬಾರಿ ಹಳಿಯಾಳದಲ್ಲಿ ನಡೆಯೋದಂತೂ ಪಕ್ಕಾ. 2018 ರಲ್ಲಿ ಸುನಿಲ್ ಹೆಗಡೆ ವಿರುದ್ಧ ಗೆಲುವನ್ನ ಸಾಧಿಸಿದ್ರು ಆರ್ವಿ ದೇಶಪಾಂಡೆ ಅವರು. ಬಹುಶಃ ಈ ಬಾರಿ ಅದು ದೀರ್ಘಕಾಲ ಮಂತ್ರಿಯಾಗೂ ಕೂಡ ಅಧಿಕಾರವನ್ನು ಮಾಡಿದ್ರು. ಹಳಿಯಾಳದಲ್ಲಿ ಈವರೆಗೆ ಒಂದು ಬಾರಿಯೂ ಕೂಡ ಬಿಜೆಪಿ ಗೆಲುವನ್ನ ಸಾಧಿಸಿಲ್ಲ. ಈ ಬಾರಿ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದೆ. ಕಾದ್ ನೋಡಬೇಕಾಗಿದೆ. 2018 ರಲ್ಲಿ ಸೋತ ಮರುಕ್ಷಣದಿಂದಲೇ ಸುನಿಲ್ ಅವರು ಪಕ್ಷ ಸಂಘಟನೆಯಲ್ಲಿ ಮತ್ತೊಮ್ಮೆ ತೊಡಗಿಕೊಂಡಿದ್ದಾರೆ. ಮೊದಲ ಪ್ರಯತ್ನದಲ್ಲೇ ಗುರು ದೇಶಪಾಂಡೆಯನ್ನ ಸೋಲಿಸಿದಂತಹ ದಾಖಲೆ 2008 ರಲ್ಲಿ ಜೆಡಿಎಸ್ ನಿಂದ ಕಣಕ್ಕಿಳಿದಿದ್ರು ಸುನಿಲ್ ಹೆಗಡೆ ಅವರು. ಆಗ ಗೆದ್ದಿದ್ರು. ಮರಾಠ ಪ್ರಾಬಲ್ಯದ ಹಳ್ಳಿಯಲ್ಲಿ ಬಿಜೆಪಿಗೆ ಹೆಚ್ಚಿನ ಪ್ರಭಾವವಿದೆ.